ಶ್ರೀ ಬಸವವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಯೋಗ ಅಂದ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು, ಬೇರೆ ಬೇರೆ ಪೋಸ್ಚರ್ಸಲ್ಲಿ ನಿಂತ್ಕೊಳ್ಳೋದು ಅಂತ. ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ. ಯೋಗ ಅನ್ನೋದು ಒಂದು ಸಂಸ್ಕೃತ ಪದ, ಯುಜ್ ಅನ್ನೋ ಪದದಿಂದ ಬಂದಿದೆ. ಯುಜ್ ಅಂತ ಹೇಳಿದ್ರೆ ಒಂದಾಗೋದು, ಸೇರೋದು ಅಂತ ಅರ್ಥ. ಯೋಗದ ಮೂಲ ಉದ್ದೇಶ ಅಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ. ಈ ಒಂದು ಮಾಡೋ ಪ್ರಾಸೆಸ್ಸಲ್ಲಿ ಹಲವಾರು ಮಾರ್ಗಗಳಿವೆ. ಅದು ಯಾವುದ್ಯಾವುದು ಅಂತ ಅಂದರೆ ಭಕ್ತಿಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು, ಕುಂಡಲಿನಿ ಯೋಗ ಇರ್ಬೋದು, ಹೀಗೆ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಮಾಡೋ ಅಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ. ಇದು ರಾಜಯೋಗದಲ್ಲಿ ಬರುತ್ತೆ. ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ, ಮೆಟ್ಲಿದ್ದ ಹಾಗೆ. ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ರ ಆಗ್ತಾ ಹೋಗ್ತೀವಿ. ಈ ಅಷ್ಟಾಂಗ ಯೋಗ ಯಾವುದ್ಯಾವುದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಹಿಂದಿನ ಸಂಚಿಕೆಯಲ್ಲಿ ಅಷ್ಟಾಂಗ ಯೋಗದ ಎರಡು ಪಾದಗಳ ಬಗ್ಗೆ ತಿಳ್ಕೊಂಡಿದ್ದೀರ. ಇವತ್ತು ಮೂರನೇ ಪಾದ ಆಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಆಸನ ಅಂತಂದರೆ ಬಹಳ ಕ್ಲಿಷ್ಟವಾದ, ಕಾಂಪ್ಲಿಕೇಟೆಡ್ ಆದಂಥ ಪೋಸ್ಟರ್ಸಲ್ಲಿ ಇರುವಂಥದ್ದಲ್ಲ. ಸರಳವಾಗಿ ಹೆಚ್ಚಿನ ಕಾಲ ಸುಖವಾಗಿ ಇರುವಂಥ ಆಸನಗಳು, ಪೊಸಿಷನಲ್ಲಿ ಇರೋದನ್ನು ಆಸನಗಳು ಅಂತ ಹೇಳ್ತೀವಿ. ಇದಕ್ಕೆ ಅಂತ ಅಂದ್ಬಿಟ್ಟು ಪತಂಜಲಿ ಒಂದು ಶ್ಲೋಕನ ಹೇಳಿದ್ದಾರೆ, ಅದುವೇ ಸ್ಥಿರಂ ಸುಖಂ ಆಸನಂ ಅಂತ. ಅದರರ್ಥ ಒಂದೇ ಪೊಸಿಷನಲ್ಲಿ ಆರಾಮವಾಗಿ ಹೆಚ್ಚು ಹೊತ್ತು ನಿಮಗೆ ಇರೋದಕ್ಕೆ ಆಗುತ್ತೋ ಅದನ್ನು ಆಸನ ಅಂತ ಕರೀತಾರೆ. ಯೋಗದಲ್ಲಿ 84 ಲಕ್ಷ ಆಸನಗಳಿದೆ. ಹಾಗಂತ ಎಲ್ಲ ಆಸನಗಳನ್ನು ಮಾಡಬೇಕು ಅಂತಿಲ್ಲ. ಆದರೆ ಒಂದೊಂದು ಆಸನದ ಅಭ್ಯಾಸದಿಂದನೂ ನಮಗೆ ಬೇರೆ ಬೇರೆ ಥರದ್ದು ಉಪಯೋಗಗಳಿದೆ. ಅದರಿಂದ ನಮ್ಮ ಹಲವಾರು ತೊಂದರೆಗಳು ಕೂಡ ದೂರಗೊಳಿಸ್ಬೋದು. ಮತ್ತು ಇದು ಏನಕ್ಕೆ ಮುಖ್ಯ ಅಂತಂದರೆ, ನಾವು ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿದ್ರೆ ಅದು ನಮಗೆ ಮುಂದಿನ ಹಂತಗಳಲ್ಲಿ, ಅದುವೇ ಧ್ಯಾನ, ಸಮಾಧಿ, ಆ ಸ್ಟೇಜಸ್ಗೆ ಹೋದಾಗ ಒಂದೇ ಪೊಸಿಷನಲ್ಲಿ ತುಂಬ ಹೊತ್ತು ಕುಳಿತುಕೊಳ್ಬೇಕಾಗತ್ತೆ. ಆಗ ನಮ್ಮ ಫಿಸಿಕಲಿ ವೀಕ್ ಆದರೆ, ನಮ್ಮ ದೇಹದಲ್ಲಿ ನೋವು ಕೊರತೆ ಆ ಥರ ಉಂಟಾದರೆ ಹಾಗೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಸುಲಭ ಆಗಲಿ ಅಂತ ಅಂದ್ಬಿಟ್ಟು, ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರಲಿ ಮತ್ತು ಹೆಚ್ಚು ಹೊತ್ತು ಒಂದೇ ಪೊಸಿಷನಲ್ಲಿ ಕೂತಿರೋದಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಆಸನಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಒಬೆಸಿಟಿ ಅಥವಾ ತೂಕ ಹೆಚ್ಚಾಗಿರೋದಕ್ಕೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರ. ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಬೆಸಿಟಿಯಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ವೆಯ್ಟ್ ಜಾಸ್ತಿ ಆಯಿತು, ನನಗೇನು ಬೇರೆ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟಿರೋದಲ್ಲ. ಇವಾಗ ವೆಯ್ಟ್ ಜಾಸ್ತಿ ಇರ್ಬೋದು, ಮುಂದಿನ ಕಾಲದಲ್ಲಿ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಕಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಬರೋವಂಥ ತೊಂದರೆ ಅಂದರೆ ಡಯಾಬಿಟಿಸ್ ಅಥವಾ ಮಧುಮೇಹ. ಇದಾದ್ಮೇಲೆ ಮತ್ತೊಂದು ತೊಂದರೆ ಅಂತಂದರೆ ಹೃದಯ ಸಂಬಂಧಿ ಕಾಯಿಲೆಗಳು. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗೇನೆ ನಮ್ಮ ಹೃದಯದ ಆರ್ಟ್ರೀಸ್ನಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಆಗಿಬಿಟ್ಟು ಹಾರ್ಟ್ ಬ್ಲಾಕೇಜಸ್ ಆಗುತ್ತೆ. ಇದನ್ನು ಸಹ ನೀವು ಸಾಮಾನ್ಯವಾಗಿ ಬಹಳಷ್ಟು ಜನ ಹೇಳೋದನ್ನು ಕೇಳಿರ್ತೀರ. ಮತ್ತು ವಯಸ್ಸು ಆಗ್ತಾ ಆಗ್ತಾ, ಮುಂಚೆ 60-70 ವರ್ಷದಲ್ಲಿರೋದು ಇವಾಗ 40-50 ವರ್ಷಕ್ಕೆ ಅಂತ ಕಾಡೋ ತೊಂದರೆ ಅಂತಂದರೆ ಮಂಡಿ ನೋವು. ಮೆಟ್ಲು ಹತ್ತೋದಿಕ್ಕೆ ಕಷ್ಟ, ಮೆಟ್ಲು ಇಳಿಯೋದಿಕ್ಕೆ ಕಷ್ಟ, ಜಾಸ್ತಿ ದೂರ ನಡೆದರೆ ಕಾಲು ನೋವಾಗುತ್ತೆ, ಮಧ್ಯ ಮಧ್ಯದಲ್ಲಿ ಕೂತ್ಕೊಳ್ತಿರ್ಬೇಕು. ಇದೊಂದು ಸಾಮಾನ್ಯವಾಗಿ ಕಾಡ್ತಾ ಇರೋ ಇನ್ನೊಂದು ತೊಂದರೆ ಅಂದರೆ, ನಮ್ಮ ದೇಹದ ಪೂರ್ತಿ ಭಾರ ನಮ್ಮ ಕಾಲುಗಳ ಮೇಲಿರುತ್ತೆ. ಸೊ ನಾವು ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಕಾಲುಗಳ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಈಸಿಯಾಗಿ ಬರುವಂಥ ಸಮಸ್ಯೆ ಮಂಡಿ ನೋವು. ಇದೆಲ್ಲದನ್ನು ಬಿಟ್ಟು ಯಂಗ್ಸ್ಟರ್ಸ್ಗೆ, ಚಿಕ್ಕ ವಯಸ್ಸಿನವ್ರಿಗೆ ಕಾಡುವಂಥ ತೊಂದರೆ ಅಂತ ಅಂದರೆ ಡಿಪ್ರೆಷನ್, ಖಿನ್ನತೆ. ಬೇರೆಯವರು ಅವ್ರನ್ನ ಹಂಗಿಸೋದ್ರಿಂದ ಆಗಿರ್ಬೋದು, ಅಥವಾ ನಾವು ತೂಕ ಕಮ್ಮಿ ಇದ್ದೀವಿ, ನಮ್ಗೆ ಈ ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ, ನಾವು ಹೀಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸಮಸ್ಯೆ ಕಾಡೋದು ಅಂತ ಅಂದರೆ ಖಿನ್ನತೆ. ಇದು ಎಲ್ಲ ಬೇರೆ ಬೇರೆ ಥರದ ತೊಂದರೆ. ಇದನ್ನು ಬಿಟ್ಟು ಹಲವಾರು ತೊಂದರೆಗಳು ಕೂಡ ಇದೆ, ಆದರೆ ಕಾಮನ್ ಆಗಿ ಕಾಣಿಸುವಂಥ ತೊಂದರೆಗಳು ಇವುಗಳು. ಇದನ್ನೆಲ್ಲ ಕಂಟ್ರೋಲಲ್ಲಿ ಇಡಬೇಕು ಅಂತಂದರೆ ವೆಯ್ಟ್ನ ಸಹ ಕಂಟ್ರೋಲಲ್ಲಿ ತರಬೇಕು. ಅದಕ್ಕೆ ಮುಖ್ಯವಾಗಿ ಎರಡು ಬೇಕೇ ಬೇಕು. ಮೊದಲನೇದಾಗಿ ವ್ಯಾಯಾಮ, ಎರಡನೇದು ಆಹಾರ.
ಸೊ ಮೊದಲನೇದು ವ್ಯಾಯಾಮ, ಯಾವ್ಯಾವ ಮತ್ತೆ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಇವತ್ತಿನ ದಿನದ ಮೊದಲನೇ ಆಸನದ ಅಭ್ಯಾಸ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅನ್ನೋದು ಕೂತ್ಕೊಂಡು ಮಾಡೋ ಆಸನ. ಇದು ಮುಂದಕ್ಕೆ ಬೆಂಡ್ ಆಗುವಂಥದ್ದು. ಮೊದಲನೇದಾಗಿ ನಾನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಎಲ್ಲರೂ ನೋಡಿ ಮತ್ತು ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ. ಮತ್ತು ಕೂತ್ಕೊಂಡು ಮಾಡೋ ಅಂಥ ಆಸನದ ಮೊದಲನೇ ಪೊಸಿಷನ್ ಸ್ಥಿತಿ ದಂಡಾಸನ. ಕಾಲುಗಳು ಎರಡು ಒಟ್ಟಿಗೆ, ಕೈಗಳ ತೊಡೆ ಪಕ್ಕದಲ್ಲಿ, ಬೆನ್ನು ನೇರ, ಕತ್ತು ನೇರ. ಇದು ಸ್ಥಿತಿ ಪೊಸಿಷನ್ ದಂಡಾಸನ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಸೈಡಿಂದ ಮೇಲೆ ಕೆತ್ತಬೇಕು. ಉಸಿರನ್ನ ಬಿಡ್ತಾ ಹಸ್ತಗಳನ್ನ ಮೇಲ್ಮುಖವಾಗಿ ಮಾಡಬೇಕು, ಮತ್ತೆ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲೆ ಕೆತ್ತಬೇಕು. ಇಲ್ಲಿಗೆ ಬಂದಮೇಲೆ ನಿಧಾನವಾಗಿ ಒಂದು ಸಲ ಹಿಂದಕ್ಕೆ ಬೆಂಡ್ ಆಗಬೇಕು, ಮತ್ತೆ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಆಗ್ತಾ ಹೋಗಬೇಕು. ಹೀಗೆ ಮುಂದಕ್ಕೆ ಬೆಂಡ್ ಆಗುವಾಗ ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಲಿ. ಇಲ್ಲಿ ನಿಮ್ಮ ಕೈ ಬೆರಳಿಂದ ಕಾಲಿನ ಹೆಬ್ಬೆಟ್ಟನ್ನ ಇಟ್ಕೊಳ್ಬೇಕು. ಇದಾದ್ಮೇಲಿಂದ ಮತ್ತೆ ಉಸಿರನ್ನ ಬಿಡ್ತಾ ನಿಮ್ಮ ಹಣೆನ ಮಂಡಿಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡಿ. ಈ ಆಸನನ ಅಭ್ಯಾಸ ಮಾಡುವಾಗ ನಿಮ್ಮ ಕೈಲಿ ಈ ಥರ ಕಾಲನ್ನ ಹಿಡ್ಕೊಳ್ಳೋದಕ್ಕೆ ಆಗಲಿ ಅಥವಾ ತಲೆನ ಮಂಡಿಗೆ ಮುಟ್ಸೋದಕ್ಕೆ ಆಗಲ್ಲ ಅಂತ ಅಂದರೆ ಜಾಸ್ತಿ ಕಷ್ಟಪಡೋದಕ್ಕೆ ಹೋಗಬೇಡಿ. ನಿಮಗೆ ಮೊಣಕಾಲನ್ನ ಹಿಡ್ಕೊಳ್ಬೋದು ಅಂದರೆ ಬರೀ ಮೊಣಕಾಲನ್ನ ಇಟ್ಕೊಳ್ಳಿ, ಆದಷ್ಟು ಬೆನ್ನನ್ನು ನೇರವಾಗಿಟ್ಟಿರಿ. ಹೀಗೆ ಬೆಂಡ್ ಮಾಡೋದಕ್ಕೆ ಹೋಗಬೇಡಿ, ನೇರವಾಗಿರಲಿ. ಮತ್ತು ಕಾಲನ್ನು ಸ್ವಲ್ಪ ಎಳಿತಾ ಮುಂದಕ್ಕೆ ಬೆಂಡ್ ಆಗ್ಬೋದು. ಮತ್ತು ಮಂಡಿಗಳನ್ನ ಮಡಚಬಾರ್ದು, ಮಂಡಿಗಳು ನೇರವಾಗಿರಬೇಕು. ಮತ್ತೆ ಆ ಪೊಸಿಷನ್ಗೆ ಹೋದ್ಮೇಲೆ ನಿಮ್ಮ ಕೈಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಈಗ ಉಸಿರನ್ನ ತಗೊಳ್ತಾ ಮೇಲಿಗೆ ಬರಬೇಕು. ಹಿಂದಕ್ಕೆ ನಿಧಾನಕ್ಕೆ ಒಂದ್ಸಲ ಸ್ಟ್ರೆಚ್ ಕೊಟ್ಟು ಉಸಿರನ್ನ ಬಿಡ್ತಾ ಕೈಗಳನ್ನ ಕೆಳಗಿಳಿಸಿ. ಯೋಗದಲ್ಲಿ ಯಾವಾಗಲೂ ಆಸನಗಳನ್ನ ಮಾಡುವಾಗ ನಿಧಾನವಾಗಿ ಮಾಡಬೇಕು, ಮತ್ತು ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಇರಬೇಕು. ಈಗ ಈ ಆಸನ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಅದನ್ನು ಹೇಳ್ತೀನಿ. ನಿನ್ನೆ ಹೇಳಿದ ಹಾಗೇನೇ ಇದು ಮುಂದಕ್ಕೆ ಬಗ್ದಾಗ ಹೊಟ್ಟೆ ಭಾಗನ ಇದು ಕಂಪ್ರೆಸ್ ಮಾಡುತ್ತೆ, ಪ್ರೆಸ್ ಮಾಡುತ್ತೆ. ಅದರಿಂದಾಗಿ ಡೈಜೆಸ್ಟಿವ್ ಜ್ಯೂಸಸ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಹೊಟ್ಟೆ ಭಾಗದಲ್ಲಿರೋ ಕೊಬ್ಬಿನಂಶ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ನೀವೇ ಗಮನಿಸ್ಬೋದಾದಂಥದ್ದು ಏನಂದರೆ ನಿಮ್ಮ ಕಾಲಿನ ಹಿಂದಿನ ಭಾಗದಲ್ಲಿ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಬೆನ್ ಕೂಡ ಸ್ಟ್ರೆಚ್ ಆಗುತ್ತೆ. ಇದರಿಂದ ಅಲ್ಲಿನ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ಬಾಡಿ ಅಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಸಂಪೂರ್ಣ ಸ್ಪೈನ್ ಇದರಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ. ಸ್ಪೈನಿನ ಅಷ್ಟು ನರ್ವ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ, ಅಂದರೆ ಅದ್ರದ್ದು ಕೆಲಸ ಮಾಡೋ ಕಾರ್ಯಶೀಲತೆ ಜಾಸ್ತಿ ಆಗುತ್ತೆ. ಈ ಆಸನನ ಅಭ್ಯಾಸ ಮಾಡೋದ್ರಿಂದಾಗಿ ನಮ್ಮ ಪೂರ್ತಿ ಬಾಡಿ ಸ್ಟಿಮ್ಯುಲೇಟ್ ಆಗುತ್ತೆ, ಮತ್ತು ಅದರಿಂದಾಗಿ ಎಲ್ಲ ಆರ್ಗನ್ಸ್ ಕೂಡ ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಆಸನನ ಮತ್ತೊಂದು ಸಲ ಅಭ್ಯಾಸ ಮಾಡೋಣ. ಆದರೆ ಅದಕ್ಕೆ ಮುಂಚೆ ಬಸವ ಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಬಸವ ಯೋಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಾವೆಲ್ಲರೊಟ್ಟಿಗೆ ಮತ್ತೆ ಇನ್ನೊಂದು ಸಲ ಪಶ್ಚಿಮೋತ್ತಾಸನ ಅಭ್ಯಾಸ ಮಾಡೋಣ. ಆಗಲೇ ಹೇಳಿದ ಹಾಗೆ ಮೊದಲಿಗೆ ಸ್ಥಿತಿ, ಕಾಲುಗಳೊಟ್ಟಿಗೆ, ಬೆನ್ನು ನೇರ, ಕೈಗಳ ತೊಡೆ ಪಕ್ಕ, ಕತ್ತು ನೇರವಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಭುಜದ ಎತ್ತರ ಕೆತ್ತಿ. ಉಸಿರನ್ನ ಬಿಡ್ತಾ ಹಸ್ತನ ಮೇಲ್ಮುಖವಾಗಿ ಮಾಡಿ, ಮತ್ತೆ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ತಲೆಯಿಂದ ಮೇಲೆ ಕೆತ್ತಿ. ಈಗ ನಿಧಾನವಾಗಿ ಒಂದ್ಸಲ ಹಿಂದಕ್ಕೆ ಸ್ಟ್ರೆಚ್ ಕೊಡಿ, ಮತ್ತೆ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬೆಂಡ್ ಮಾಡಿ, ಬೆನ್ನನ್ನು ನೇರವಾಗಿಟ್ಟಿರಿ. ನಿಮ್ಮ ಕೈ ಬೆರಳಿಂದ ಕಾಲಿನ ಹೆಬ್ಬೆರಳನ್ನ ಹಿಡ್ಕೊಳ್ಳಿ, ಮತ್ತೆ ಉಸಿರನ್ನ ಬಿಡ್ತಾ ನಿಮ್ಮ ಹಣೆನ ಮಂಡಿಕೆ ಮುಟ್ಟಿಸಿ.
ಈ ಪೊಸಿಷನಲ್ಲಿ ಎಷ್ಟೊತ್ತು ಇರೋಕ್ಕಾಗುತ್ತೋ ಅಷ್ಟೊತ್ತು ಮೇಂಟೈನ್ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ಹಿಂದಕ್ಕೊಂದ್ಸಲ ಸ್ಟ್ರೆಚ್ ಕೊಡಿ. ಉಸಿರನ್ನ ಬಿಡ್ತಾ ಕೈಗಳನ್ನ ಕೆಳಗಿಳಿಸಿ. ನಿಧಾನವಾಗಿ ಸ್ಥಿತಿಗೆ ಹಿಂದಿರುಗಿ ಮತ್ತೆ ವಿಶ್ರಾಂತಿ. ಕಾಲುಗಳನ್ನ ಅಗಲಿಸಿ ಕೈನ ಹಿಂದಕ್ಕಿಟ್ಟು ಕತ್ತನ್ನು ನಿಮಗೆ ಆರಾಮಾಗಿರೋ ಪೊಸಿಷನಲ್ಲಿಟ್ಟು ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. 1, 2, 3, 4, 5, 6, 7, 8, 9, 10. ಸಮಸ್ಥಿತಿ. ಈಗ ಪಶ್ಚಿಮೋತ್ತಾಸನ ಹೇಗೆ ಮಾಡೋದು ಅಂತ ನೋಡಿದ್ರಿ. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ಯಾರ್ಯಾರು ಈ ಆಸನನ ಅಭ್ಯಾಸ ಮಾಡಬಾರ್ದು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅತಿಯಾದ ರಕ್ತದ ಒತ್ತಡ ಇರೋವಂಥವ್ರು. ನಾನು ಆಗಲೇ ಹೇಳಿದ ಹಾಗೆ ಇದು ಮುಂದೆ ಬೆಂಡ್ ಮಾಡಿದಾಗ ಹಿಂದೆಗಡೆ ಬೆನ್ನಲ್ಲಿ ಆರ್ಟ್ರಿ ಕಂಪ್ರೆಸ್ ಆಗುತ್ತೆ. ಅದರಿಂದಾಗಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ಯಾವುದೇ ರೀತಿಯಾದ ಮುಂದೆ ಬಗ್ಗುವಂಥ ಆಸನಗಳನ್ನ ಬ್ಲಡ್ ಪ್ರೆಷರ್ ಇರೋವಂಥವ್ರು ಮಾಡಬಾರ್ದು. ನೀವು ಮಾತ್ರೆ ತಗೊಳ್ತಿದ್ರು ಸಹ ಅಭ್ಯಾಸ ಮಾಡೋ ಹಾಗಿಲ್ಲ. ಇದಾದಮೇಲೆ ಬೆನ್ನೋವಿರೋವಂಥವ್ರು, ಅಂದರೆ ಸಯಾಟಿಕಾ, ನರ್ವ್ ಕಂಪ್ರೆಷನ್, ಡಿಸ್ಕ್ ಪ್ರೊಲ್ಯಾಪ್ಸ್ ಈ ಥರ ಇರೋವಂಥವ್ರು. ಯಾಕಂದರೆ ಮುಂದಕ್ಕೆ ಬಗ್ಗದಾಗ ಮತ್ತೆ ಆ ಡಿಸ್ಕ್ ಕಂಪ್ರೆಸ್ ಆಗುತ್ತೆ ಅಥವಾ ನರ್ವ್ ಕಂಪ್ರೆಸ್ ಆಗುತ್ತೆ. ಅದರಿಂದಾಗಿ ನಿಮ್ಮ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಈ ಆಸನನ ಅಭ್ಯಾಸ ಮಾಡೋ ಹಾಗಿಲ್ಲ. ಈಗ ಪಶ್ಚಿಮೋತ್ತಾಸನನ ಹೇಗೆ ಮಾಡೋದು ಅಂತ ನೋಡಿದ್ರಿ. ಇದೇ ರೀತಿ ಮತ್ತೊಂದು ಒಬೆಸಿಟಿಗೆ ಬೇಕಾಗಿರುವಂಥ ಆಸನ ಯೋಗ ಮುದ್ರಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಮತ್ತೆ ಇದು ಕೂಡ ಕೂತ್ಕೊಂಡು ಮಾಡುವಂಥ ಆಸನ. ಕೂತ್ಕೊಂಡು ಮಾಡೋ ಆಸನಕ್ಕೆ ಮೊದಲನೇ ಪೊಸಿಷನ್ ಸ್ಥಿತಿ, ಕಾಲಿನ ಒಟ್ಟಿಗೆ, ಕೈಗಳ ತೊಡೆ ಪಕ್ಕದಲ್ಲಿ, ಬೆನ್ನು ನೇರ, ಕತ್ತು ನೇರವಾಗಿರಬೇಕು. ಇದು ದಂಡಾಸನ. ಇದರಲ್ಲಿ ಫಸ್ಟಿಗೆ ಪದ್ಮಾಸನನ ಹಾಕ್ಕೊಳ್ಬೇಕು. ಹೇಗೆ ಅಂತ ಅಂದರೆ ಫಸ್ಟ್ ನಾನು ತೋರಿಸ್ತೀನಿ, ಮತ್ತು ಎಲ್ಲರೂ ಒಟ್ಟಿಗೆ ಅಭ್ಯಾಸನ ಮಾಡೋಣ. ನಿಮ್ಮ ಬಲಗಾಲನ್ನ ಮಡಚಿ ಎಡಗಾಲಿನ ತೊಡೆ ಮೇಲಿಡಬೇಕು. ಹಿಂಡಿ ನಿಮ್ಮ ಹೊಟ್ಟೆಗೆ ಲೈಟಾಗಿ ಪ್ರೆಸ್ ಮಾಡ್ತಿರ್ಬೇಕು. ಹಾಗಂತ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಆಮೇಲೆ ಡಿಸ್ಕಂಫರ್ಟ್ ಅನ್ನಿಸ್ಬೋದು, ಕೂತ್ಕೊಳ್ಳೋದಕ್ಕೆ ತೊಂದರೆ ಆಗ್ಬೋದು. ಮೊದಲನೇದಾಗಿ ಬಲಗಾಲನ್ನ ಇಟ್ಟಿದ್ರೆ ಇದೇ ರೀತಿ ಎಡಗಾಲನ್ನ ಸಹ ಇಡಬೇಕು. ಎಡಗಾಲನ್ನ ಮಡಚಿ ಅದನ್ನು ಬಲಗಾಲಿನ ತೊಡೆ ಮೇಲಿಡಬೇಕು. ಮತ್ತು ಹಿಂಡಿ ಲೈಟಾಗಿ ಹೊಟ್ಟೆನ ಪ್ರೆಸ್ ಮಾಡಬೇಕು. ತುಂಬ ಕಷ್ಟಪಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಹೀಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಸುಖಾಸನದಲ್ಲಿ, ಅಂದರೆ ಹೀಗೆ ಕೂತ್ಕೊಳ್ಬೋದು ಅಂತಂದರೆ ಹೀಗೆ ಕೂತ್ಕೊಂಡು ಅಭ್ಯಾಸ ಮಾಡಿದ್ರೂ ಏನೂ ತೊಂದರೆ ಇಲ್ಲ. ನಿಮ್ಮ ಕೈಲಿ ಪದ್ಮಾಸನ ಹಾಕೋಕ್ಕಾಗುತ್ತೆ ಅಂದರೆ ಮಾತ್ರ ಇದನ್ನು ಅಭ್ಯಾಸ ಮಾಡಿ. ಹೀಗೆ ಕೂತು ಕಾಲುಗಳು ಆರಾಮಾಗಿರಬೇಕು, ಯಾವುದೇ ಥರ ಕಷ್ಟನ ಪಡಬಾರ್ದು ಕೂತ್ಕೊಳ್ಳೋದಕ್ಕೆ. ಹೀಗೆ ಬಂದಮೇಲಿಂದ ನಿಧಾನವಾಗಿ ಎರಡೂ ಕೈಗಳನ್ನ ಹಿಂದಕ್ಕೆ ತಗೊಂಡು ಹೋಗಿ ಹಿಂದೆ ಕಟ್ಟಬೇಕು. ಕಟ್ಟಿ ಉಸಿರನ್ನ ತಗೊಳ್ತಾ ಮುಂದಕ್ಕೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿ ಮತ್ತೆ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ಕೈಗಳನ್ನೆರಡನ್ನೂ ಸಡಿಲಗೊಳಿಸಿ ಕಾಲುಗಳನ್ನ ನೇರ ಮಾಡಿ. ಈಗ ಮತ್ತೆ ಆಗಲೇ ಹೇಳಿದಾಗೆ ಪದ್ಮಾಸನ ಹಾಕಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಸುಖಾಸನದಲ್ಲಿ ಕೂತು ಸಹ ಮುಂದಕ್ಕೆ ಬೆಂಡ್ ಆಗ್ಬೋದು. ಈ ಆಸನ ಮಾಡಿದಾಗ ನೀವೇ ಗಮನಿಸ್ಬೋದು, ಆಗಲೇ ಹೇಳಿದಂಥ ಎಲ್ಲ ಬೆನಿಫಿಟ್ಸ್ ಇದರಲ್ಲಾಗುತ್ತೆ. ಹೊಟ್ಟೆ ಕಂಪ್ರೆಸ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಕಾಲು ಹಿಂಡಿ ನಿಮ್ಮ ಹೊಟ್ಟೆನ ಆಲ್ರೆಡಿ ಹೊತ್ತುತ್ತಿರುತ್ತೆ. ಅದ್ರ ಮೇಲೆ ನೀವು ಮುಂದಕ್ಕೆ ಬಗ್ದಾಗ ಇನ್ನೂ ಜಾಸ್ತಿ ಹೊತ್ತುತ್ತೆ.
ಮತ್ತು ನಿಮ್ಮ ಇಂಟರ್ನಲ್ ಆರ್ಗನ್ಸ್, ಕಿಡ್ನೀಸ್ ಇರ್ಬೋದು, ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಹೊಟ್ಟೆ ಭಾಗಕ್ಕಿರ್ಬೋದು, ಎಲ್ಲ ಇಂಟರ್ನಲ್ ಆರ್ಗನ್ಸ್ಗೂ ಕೂಡ ಇದು ಸ್ಟಿಮ್ಯುಲೇಷನ್ನ ಕೊಡುತ್ತೆ. ಅದ್ರದ್ದು ಕಾರ್ಯಶೀಲತೆ ಜಾಸ್ತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಸಹಾಯ ಮಾಡುತ್ತೆ. ಅದರಿಂದಾಗಿ ಒಬೆಸಿಟಿಗೆ ಅಂತ ಅಂದ್ಬಿಟ್ಟು ಇರುವಂಥ ಆಸನಗಳು, ಒಬೆಸಿಟಿ ಬಿಟ್ಟು ಬೇರೆ ಯಾವುದಾದ್ರೂ ತೊಂದರೆಗಳು ಇದೆ ಅಂತ ಅಂದರೆ, ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಬರೀ ತೂಕ ಮಾತ್ರ ಜಾಸ್ತಿ ಇದೆ ಅಂತ ಅನ್ನೋರು ಈ ಅಭ್ಯಾಸನ ಮಾಡಿ. ಮತ್ತು ಮಂಡಿ ನೋವು ಜಾಸ್ತಿ ಇದೆ ಅಂತ ಇರಲಿ, ಅಥವಾ ಬೆನ್ನೋವು ಜಾಸ್ತಿ ಇದೆ ಅಂತ ಇರ್ಬೋದು, ಅಥವಾ ಬಿ ಪಿ ಜಾಸ್ತಿ ಇದೆ ಅಂತ ಅನ್ನೋರು ಈ ಆಸನನ ಅಭ್ಯಾಸ ಮಾಡೋದಕ್ಕೆ ಹೋಗಬೇಡಿ. ಈಗ ಇನ್ನೊಂದು ಸಲ ಎಲ್ಲರೂ ಒಟ್ಟಿಗೆ ಈ ಆಸನನ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸ್ಥಿತಿ ಪೊಸಿಷನ್, ದಂಡಾಸನ. ನಿಧಾನವಾಗಿ ಬಲ್ಗಾಲನ್ನ ಮಡಚಿ ಎಡಕಾಲನ್ನ ತೊಡೆ ಮೇಲೆ ಇಡಬೇಕು, ಹಿಂಡಿ ಹೊಟ್ಟೆಗೆ ಪ್ರೆಸ್ ಮಾಡಬೇಕು, ಮತ್ತು ಎಡಗಾಲನ್ನ ಮಡಚಿ ಬಲ್ಗಾಲಿನ ತೊಡೆ ಮೇಲೆ ಇಡಬೇಕು. ಈಗ ಕೈಗಳನ್ನ ಹಿಂದಕ್ಕೆ ಕಟ್ಟಬೇಕು, ಉಸಿರನ್ನ ತಗೊಳ್ತಾ ಬೆನ್ನು ನೇರವಾಗಿಟ್ಟು ಮುಂದಕ್ಕೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡ್ತಾ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು. ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ನಿಧಾನವಾಗಿ ಒಂದೊಂದೇ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಆಸನದಿಂದ ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಗಮನಿಸಿ, ನಿಮ್ಮ ಉಸಿರಾಟವನ್ನು ಗಮನಿಸಿ. 1, 2, 3, 4, 5, 6, 7, 8, 9, 10. ಯೋಗ ಮುದ್ರಾಸನ ಮಾಡೋದು ಹೇಗೆ, ಅದರಿಂದ ನಿಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೀವೇ ಗಮನಿಸಿರ್ತೀರಾ. ನೀವೇ ನೋಡಿದ ಹಾಗೆ ಹೊಟ್ಟೆಗೆ ಕಾಲುಗಳನ್ನ ಮಡಚಿ ಹೊಟ್ಟೆ ಮೇಲೆ ಪ್ರೆಸ್ ಆದಾಗ ಡೈಜೆಸ್ಟಿವ್ ಜ್ಯೂಸಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದಾಗಿ ನಿಮ್ಮ ವೆಯ್ಟ್ ಕಮ್ಮಿ ಆಗೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಸೊ ಈ ಆಸನನ ಯಾರ ಕೈಲಿ ಮಾಡೋಕ್ಕಾಗುತ್ತೆ ಅವ್ರು ಈಸಿಯಾಗಿ ಅಭ್ಯಾಸ ಮಾಡಿ. ಆದರೆ ಕಷ್ಟ ಆಗುತ್ತೆ ಅಂತಂದರೆ ಕಷ್ಟಪಟ್ಟು ಮಾಡೋದಕ್ಕೆ ಹೋಗಬೇಡಿ, ತೊಂದರೆ ತೊಗೊಳ್ಬೇಡಿ, ಅದರಿಂದ ಮತ್ತೊಂದು ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ಮತ್ತೊಂದು ಆಸನನ ನೋಡೋಣ, ಒಬೆಸಿಟಿಗೆ ಯಾವ್ದು ಮಾಡ್ಬೋದು ಅಂತ. ಆದರೆ ಅದಕ್ಕೆ ಮುಂಚೆ ಬಸವ ಯೋಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಬಸವ ಯೋಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗ ಎರಡು ಆಸನಗಳು ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯಾವ್ದು ಮಾಡಬೇಕು ಅಂತ ನೋಡಿದ್ರಿ. ಈಗ ಮತ್ತೊಂದು ಆಸನನ ನೋಡೋಣ, ಅದು ಚಕ್ರಾಸನ. ಕೆಲವ್ರಿಗೆ ಇದು ಕಷ್ಟ ಆಗ್ಬೋದು, ಆದ್ದರಿಂದ ಮೊದಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಿಮ್ಮ ಕೈಲಾಗುತ್ತೆ ಅಂದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟಿಗೆ ಡೆಮಾನ್ಸ್ಟ್ರೇಷನ್ನ ನೋಡ್ಕೊಳ್ಳಿ. ಇದು ಮಲಗಿ ಮಾಡುವಂಥ ಆಸನ, ಅದರಿಂದಾಗಿ ಶವಾಸನಕ್ಕೆ ಹೋಗೋಣ. ಮೊದಲಿಗೆ ಶವಾಸನ ಅಂತ ಅಂದರೆ ಕಾಲುಗಳೆರಡು ಅಗಲಿಸಿರಬೇಕು, ಕೈಗಳು ದೇಹದಿಂದ ದೂರದಲ್ಲಿರಬೇಕು, ಕಣ್ಣು ನಿಮಗೆ ಕಂಫರ್ಟಬಲ್ ಆಗಿರೋ ಪೊಸಿಷನಲ್ಲಿದ್ದು ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು. ಈಗ ಸ್ಥಿತಿ, ಕಾಲುಗಳೆರಡನ್ನೂ ಜೋಡಿಸಿ ಕೈಗಳನ್ನ ದೇಹದ ಪಕ್ಕಕ್ಕೆ ತನ್ನಿ, ಮತ್ತು ಎರಡೂ ಕಾಲುಗಳನ್ನ ಮಡಚಬೇಕು, ಮಡಚಿ ದೇಹಕ್ಕೆ ಹತ್ತಿರದಲ್ಲಿ ತರಬೇಕು, ಮತ್ತು ಎರಡೂ ಕೈಗಳನ್ನ ನಿಮ್ಮ ಕಿವಿ ಪಕ್ಕದಲ್ಲಿಡಬೇಕು. ಅದು ಹೇಗೆ ಅಂತ ಅಂದರೆ, ನಿಮ್ಮ ಕೈ ಬೆರಳು ನಿಮ್ಮ ದೇಹದ ಕಡೆಗೆ ಪಾಯಿಂಟ್ ಮಾಡಬೇಕು. ಹೀಗೆ ಬಂದ ಮೇಲಿಂದ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಬೆನ್ನನ್ನು ಮೇಲಕ್ಕೆತ್ತಾ ಹೋಗಬೇಕು, ಕೈ ಮತ್ತು ಕಾಲನ್ನು ನೇರ ಮಾಡಬೇಕು. ನಿಧಾನವಾಗಿ ಹಿಂದಿರುಗೋಣ. ಮತ್ತೆ ಸ್ಥಿತಿಗೆ ಬರೋಣ. ಕಾಲುಗಳೆರಡನ್ನೂ ಮುಂದಕ್ಕೆ ಚಾಚಿ, ಕೈಗಳನ್ನ ದೇಹದ ಪಕ್ಕಕ್ಕೆ ತಂದು
ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಚಕ್ರಾಸನ ಮಾಡೋದನ್ನು ನೋಡಿದ್ರೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಅಭ್ಯಾಸ ಮಾಡಿದ್ರೆ ಎಲ್ಲರೂ ಸಹ ಮಾಡ್ಬೋದು ಈ ಆಸನನ. ಈ ಆಸನ ಮಾಡೋದ್ರಿಂದ ಏನಂದರೆ ನಿಮಗೆ ಕಾಲುಗಳಿಗೆ ಮತ್ತು ಕೈಗಳಿಗೆ ಬಹಳಷ್ಟು ಶಕ್ತಿನ ಕೊಡುತ್ತೆ. ಅದರ ಜೊತೆಗೆ ಪೂರ್ತಿ ಹೊಟ್ಟೆ ಮೇಲಕ್ಕೆ ಪುಷ್ ಆಗಿರುತ್ತೆ, ಉಬ್ಬಿರುತ್ತೆ, ಬೆನ್ನಿಂದ ಅದನ್ನು ತಳ್ಳಿರ್ತೀವಿ. ಅದರಿಂದಾಗಿ ಮತ್ತೆ ನಮ್ಮ ಬೆನ್ನಿನಿಂದ ಬರೋ ಸಂಪೂರ್ಣ ನರ್ವಸ್ ಸಿಸ್ಟಮ್ ಟೋನಿಫೈ ಆಗುತ್ತೆ, ಅಷ್ಟು ನರ್ವ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ, ಅದರ ಕಾರ್ಯಶೀಲತೆ ಹೆಚ್ಚಾಗುತ್ತೆ, ಮತ್ತು ಪೂರ್ತಿ ದೇಹದ ರಕ್ತ ಸಂಚಲನ ಕೂಡ ಇದರಿಂದ ವೃದ್ಧಿಸುತ್ತೆ. ಮತ್ತು ಇದನ್ನು ಯಾರ್ಯಾರು ಮಾಡಬಾರ್ದು ಅಂತ ಅಂದರೆ, ಮೇನ್ಲಿ ನಿಮ್ಮ ರಿಸ್ಟ್ ಜಾಯಿಂಟ್ಸ್ ತುಂಬ ವೀಕ್ ಇದ್ದರೆ, ಅಂದರೆ ನಿಮ್ಮ ಕೈಗಳಲ್ಲಿ ಇಲ್ಲಿ ನೋವಿದ್ರೆ, ಕೈ ಬೆರಳಲ್ಲಿ ನೋವಿದ್ರೆ ಅಥವಾ ಕಾಲಲ್ಲಿ ನೋವಿದ್ರೆ, ಅಂಗಾಲಲ್ಲಿ ನೋವಿದ್ರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಮುಂದೆ ನೋವು ಜಾಸ್ತಿ ಆಗುವಂಥ ಪರಿಣಾಮಗಳು ಕೂಡ ಇರುತ್ತೆ, ಆದ್ರಿಂದಾಗಿ ಮಾಡೋದಕ್ಕೆ ಹೋಗಬಾರ್ದು. ಈಗ ಒಬೆಸಿಟಿಗೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ನೋಡಿದ್ದೀರಾ, ಆದರೆ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಆಸನ ಒಂದೇ ಅಲ್ಲ, ಆಹಾರ ಕೂಡ ಬಹಳ ಮುಖ್ಯ. ಮೊದಲನೇದಾಗಿ ಯೋಗದಲ್ಲಿ ಹೇಳೋ ಪ್ರಕಾರ ಮೂರು ಥರದ ಆಹಾರ ಇದೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಮೊದಲನೇದಾಗಿ ತಾಮಸಿಕದ ಬಗ್ಗೆ ಹೇಳ್ತೀನಿ. ತಾಮಸಿಕ ಅಂತ ಅಂದರೆ ರೆಫ್ರಿಜರೇಟೆಡ್ ಅಥವಾ ಫರ್ಮೆಂಟೆಡ್ ಅಂತ, ನಿನ್ನೆ ಮಾಡಿರೋದನ್ನು ಇವತ್ತಿನ್ನೋ ಅಂಥದ್ದು ಅಥವಾ ಎರಡು ಮೂರು ದಿನಗಳ ಕಾಲ ಇಟ್ಟಿರೋವಂಥ ಆಹಾರಗಳೆಲ್ಲನೂ ತಾಮಸಿಕಕ್ಕೆ ಬರುತ್ತೆ. ರಾಜಸಿಕ ಅಂತಂದರೆ ಜಾಸ್ತಿ ಸ್ಪೈಸಸ್ ಆಗಿರೋ ಮಸಾಲೆ ಯುಕ್ತ ಪದಾರ್ಥಗಳು, ಮತ್ತು ಜಾಸ್ತಿ ಡ್ರೈ ಫ್ರೂಟ್ಸ್ ಇರ್ಬೋದು, ದ್ರಾಕ್ಷಿ, ಗೋಡಂಬಿ ಎಲ್ಲ ಜಾಸ್ತಿ ಇರೋವಂಥದ್ದನ್ನು ರಾಜಸಿಕ ಅಂತ. ಮತ್ತು ಸಾತ್ವಿಕ ಅಂತ ಅಂದರೆ ಹಣ್ಣು, ಆಹಾರ, ತರಕಾರಿ ಇವುಗಳು ಜಾಸ್ತಿ ಇರುವಂಥ ಫುಡ್ ಐಟಮ್ಸ್ ಆಹಾರಗಳನ್ನ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಸಾತ್ವಿಕ ಆಹಾರಗಳಲ್ಲಿ ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋದು. ಈಗಷ್ಟೇ ಸಿಕ್ಕಿರುವಂಥ ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಅದನ್ನು ಫ್ರಿಜ್ಜಲ್ಲಿ ಇಡ್ತೀರಾ, ಹತ್ತು ದಿನ ಆಗಿ ಒಂದು ವಾರ ಆಯಿತು ತಂದು, ಆ ಥರ ಹಣ್ಣುಗಳೆಲ್ಲ ನಿನ್ನೆಯಷ್ಟೇ ಗಿಡದಿಂದ ಕಿತ್ತಿರುವಂಥ ಹಣ್ಣುಗಳು ತಿನ್ನೋದು ಬಹಳ ಮುಖ್ಯ. ಹೌದು, ಈಗಿನ ಕಾಲದಲ್ಲಿ ಆ ಥರ ಹಣ್ಣುಗಳು ಸಿಗೋದು ಬಹಳ ಕಷ್ಟ, ಆದ್ದರಿಂದಾಗಿ ಆದಷ್ಟು ಫ್ರಿಜ್ಜಲ್ಲಿ ಇಡ್ದಿರಾ ಅಥವಾ ಅದು ಸ್ವಲ್ಪ ಕೊಳಿತಿದೆ ಅನ್ನೋ ಥರ ತನಕ ಬಿಡ್ದಿರಾ, ಫ್ರೆಶಾಗಿ ಯಾವ್ದಾದ್ರು ಸಿಗುತ್ತೋ ಅದನ್ನು ತಿನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತು ಈವನ್ ಬೇಯಿಸಿರೋ ಪದಾರ್ಥಗಳು ಕೂಡ ಹೌದು, ನಾವು ಇವತ್ತು ಮಾಡಿರೋದು ಇವತ್ತರೊಳಗೇನೆ ತಿಂದು ಮುಗಿಸೋದು ಒಳ್ಳೆಯದು. ನಿನ್ನೆ ಮಾಡಿರೋದನ್ನು ಇವತ್ತು ತಿನ್ನೋದು ಅಥವಾ ನಿನ್ನೆ ತರಕಾರಿಗಳನ್ನೆಲ್ಲ ಹಚ್ಚಿಟ್ಟು ಬೆಳಗ್ಗೆ ಬೇಗ ಬೇಗ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಹೋಗಿ ತಿನ್ನುವಂಥ ಆಹಾರ ಒಳ್ಳೇದು ಅಲ್ಲ. ಯಾಕೆಂದರೆ ನಾವು ಹಾಗೆ ಇಟ್ಟಿದ್ರೆ ಆಹಾರನ ಅದು ಫರ್ಮೆಂಟ್ ಆಗುತ್ತೆ, ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ ಆಹಾರದ ಮೇಲೆ, ಮತ್ತು ಅದರಲ್ಲಿರೋ ವಿಟಮಿನ್ಸ್ ಕೆಲವುದು ಕಟ್ ಮಾಡಿದ ಕೂಡಲೇ ಹೋಗಿಬಿಡುತ್ತೆ ಅಥವಾ ಕುಕ್ ಮಾಡಿದ ತಕ್ಷಣವೇ ಹೋಗಿಬಿಡುತ್ತೆ. ಆದ್ದರಿಂದಾಗಿ ಯಾವುದೇ ಆಹಾರನ ಜಾಸ್ತಿ ಹೊತ್ತು ಇಟ್ಟು ಮತ್ತು ತಿನ್ನೋಕ್ಕೆ ಹೋಗಬಾರ್ದು. ಯಾವಾಗ ಈಗ ಕುಕ್ ಮಾಡಿದ್ದನ್ನ ಈಗೇ ತಿನ್ನೋದಿರ್ಬೋದು, ಅಟ್ಲೀಸ್ಟ್ ಮಧ್ಯಾಹ್ನ ಕುಕ್ ಮಾಡಿದ್ದನ್ನು ರಾತ್ರಿ ತಿನ್ನೋದು ಓಕೆ, ಬಟ್ ರಾತ್ರಿ ಕುಕ್ ಮಾಡಿದ್ದನ್ನು ನೆಕ್ಸ್ಟ್ ಡೇ ತಿನ್ನೋದು ಒಳ್ಳೆಯದಲ್ಲ. ಮತ್ತು ನಮ್ಮ ಆಹಾರದಲ್ಲಿ ನಾರಿನಂಶ ಜಾಸ್ತಿ ಇರಬೇಕು. ನಾರಿನಂಶ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಡೌಟ್ ಮಾಡ್ತಾರೆ. ಈಗ ತರಕಾರಿಗಳಲ್ಲಿ ಹೆಚ್ಚು ಕಮ್ಮಿ ಪ್ರತಿಯೊಂದು ತರಕಾರಿನಲ್ಲೂ ನಾರಿನಂಶ ಹೆಚ್ಚಾಗೇ ಇರುತ್ತೆ. ಅದರಿಂದಾಗಿ ನೀವು ಇಷ್ಟೇ ತಿನ್ನಬೇಕು ಅಂತಲ್ಲ, ನಿಮ್ಮ ಕೈ ನಿಮ್ಮ ಹೊಟ್ಟೆ ತುಂಬುವಷ್ಟು ಕೂಡ ತರಕಾರಿನ ತಿನ್ಬೋದು. ತರಕಾರಿನ ಬೇಯಿಸಿ ಸಹ ತಿನ್ಬೋದು, ಅದನ್ನು ಹಸಿಯಾಗಿ ಸಹ ತಿನ್ನಬಹುದು. ಮತ್ತು ಆಹಾರ ತಿನ್ನೋದ್ರಲ್ಲೂ ಒಂದು ಪದ್ಧತಿ ಇದೆ. ಏನಂದರೆ ಮೊದಲನೇದಾಗಿ ನೀವು ಯಾವಾಗಲೂ ಹಣ್ಣುಗಳನ್ನ ತಿನ್ನಬೇಕು, ಫ್ರೂಟ್ಸ್, ಯಾಕೆ ಅಂದರೆ ಅದು ಬೇಗ ಡೈಜೆಸ್ಟ್ ಆಗುತ್ತೆ, ಅದು ಗ್ಯಾಸಸ್ನ ಫಾರ್ಮ್ ಮಾಡೋದಿಲ್ಲ. ಮೊದಲು ಹಣ್ಣನ್ನು ತಿಂದು ಅದಾದಮೇಲಿಂದ ತರಕಾರಿಗಳನ್ನ ತಿನ್ನಬೇಕು, ತರಕಾರಿಗಳು ತಿಂದು ಆದಮೇಲಿಂದ ಬೇಯಿಸಿದ ಪದಾರ್ಥಗಳನ್ನ ತಿನ್ನಬೇಕು. ನೀವು ಯಾವಾಗ ಇದನ್ನು ಉಲ್ಟಾ ಮಾಡ್ತೀರಾ ಅಥವಾ ಆ ಕಡೆ ಈ ಕಡೆ ಮಾಡ್ತೀರಾ, ಆಗ ನಿಮಗೆ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಕ್ರಮವನ್ನು ಯಾವಾಗಲೂ ಆಹಾರ ಸೇವಿಸುವಾಗ ನೆನಪಿನಲ್ಲಿಟ್ಕೊಂಡಿರಿ. ಮತ್ತು ನೀವು ಆಹಾರನ ತಿನ್ನುವಾಗ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಅಂದರೆ ತಿನ್ನೋ ಆಹಾರನ ಚೆನ್ನಾಗಿ ಜಗತ್ತು ತಿನ್ನಬೇಕು. ಹೇಳ್ತಾರೆ ಪ್ರತಿಯೊಂದು ಅಗಲನ್ನ 32 ಸಲ ಜಗದ್ಬಿಟ್ಟು ತಿನ್ನಬೇಕು ಅಂತ. ಮತ್ತು ಡೈಜೆಷನ್ ಆಗುವಂಥ ಕ್ರಿಯೆ ಮೊದಲನೇದಾಗಿ ಬಾಯಿಂದ ಶುರು ಆಗುತ್ತೆ, ಹೊಟ್ಟೆಯಿಂದಲ್ಲ. ಈಗಿನ ಎಲ್ಲ ಅವಸರದ ಸಮಯದಲ್ಲಿ ಎಲ್ಲರೂ ಅರ್ಜೆಂಟಲ್ಲಿ ನುಂಗ್ತಾರೆ ಊಟಗಳನ್ನ, ಬಾಯಿನಲ್ಲಿ ಇಡ್ತಾರೆ, ಅದು 2 ನಿಮಿಷದಲ್ಲಿ
ತಿನ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಊಟ ಮಾಡಿಬಿಡ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಂದು ಅಗಲನ್ನು, ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಜಗದ್ಬಿಟ್ಟು ತಿನ್ನಬೇಕು. ಆಗ ನಮ್ಮ ಬಾಯಲ್ಲಿರೋ ಲಾಲಾಲ ರಸ ಆಹಾರದ ಜೊತೆಗೆ ಮಿಕ್ಸ್ ಆಗಿ ಅದು ಹೊಟ್ಟೆಗೆ ಹೋದಾಗ ಬೇಗ ಡೈಜೆಸ್ಟ್ ಆಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಆಗ ನಿಮಗೆ ವೆಯ್ಟ್ ಗೇನ್ ಈಸಿಯಾಗಿ ಆಗೋದಿಲ್ಲ. ಮತ್ತು ನೀರನ್ನು ಊಟದ ಜೊತೆಗೆ ಕುಡಿಯೋದಕ್ಕೆ ಹೋಗಬಾರ್ದು. ಊಟ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮಾತ್ರ ನೀರನ್ನು ಕುಡಿಯೋದಕ್ಕೆ ಹೋಗಬೇಕು. ಯಾಕೆಂದರೆ ನೀವು ಊಟ ಆಗಷ್ಟೇ ಮಾಡಿರ್ತೀರ, ಅದ್ರ ಮೇಲೆ ನೀರು ಕುಡಿದ್ರೆ ಹೊಟ್ಟೆನಲ್ಲಿರೋ ಜಠರಾಗ್ನಿ ಮೇಲೆ ನೀರು ಸುರಿದ ಹಾಗಾಗುತ್ತೆ, ಡೈಜೆಷನ್ ಕೂಡ ಆಗೋದಿಲ್ಲ. ಆದ್ದರಿಂದಾಗಿ ನೆನಪಲ್ಲಿಟ್ಕೊಳ್ಳಿ, ಆಹಾರನ ಚೆನ್ನಾಗಿ ಜಗದ್ಬಿಟ್ಟು ತಿನ್ನಬೇಕು, ಮತ್ತು ಊಟ ಆಗಿದ ಕೂಡಲೇ ನೀರನ್ನು ಕುಡಿಯೋದಕ್ಕೆ ಹೋಗಬೇಡಿ. ಮತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಊಟನ ನುಂಗೋದಕ್ಕೆ ಹೋಗಬಾರ್ದು. ಇವತ್ತಿನ ದಿನ ಒಬೆಸಿಟಿಗೆ ಬೇಕಾಗಿರೋ 3 ಆಸನಗಳನ್ನ ತಿಳಿದುಕೊಂಡಿದ್ದೀರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆರೋಗ್ಯಕರ ಆಸನಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಚಾನೆಲ್. ಧನ್ಯವಾದಗಳು.